ಸಭೆ ಕರೀಲಿ, ಅಲ್ಲಿ ಅಲ್ಲೇ ಪ್ರಚಾರ ಆಗಲಿ, ಯಾರು ಎಷ್ಟು ಆಸ್ತಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಬರೀ ಡಿ ಕೆ ಶಿವಕುಮಾರೇ ಮಾಡಿಲ್ಲ, ಕುಮಾರಸ್ವಾಮಿ, ರೇವಣ್ಣ, ದೇವೇಗೌಡರು, ಒಂದಿಷ್ಟು 10 ಡಿ ಕೆ ಶಿವಕುಮಾರ್ ಮಾಡಿರೋದು 1 ಆದರೆ ಇವರು 1:10 ಮಾಡಿದ್ದಾರೆ. 3 ಎಕರೆ 16 ಕುಂಟೆ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಆದ ಪಾರ್ವತಮ್ಮ ಅವ್ರಿಗೆ ಅವರ ತಮ್ಮ ಅರ್ಶನ ಕುಕುಮಗೆ ಅಂತ ಕೊಟ್ಟಿದ್ದು. ಇವರೇ 48 ಸೈಟ್ ತಗೊಂಡು ಮತ್ತೆ ಇವರೇನೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಇದು ಬಡವ್ರ ಬಗ್ಗರಿಗೆ ಯಾರಿಗೂ 1 ಸೈಟ್ ಸಿಕ್ಕಿಲ್ಲ, ಎಲ್ಲ ರಾಜಕಾರಣಿಗಳೇ ತಗೊಂಡಿರೋದು. ಅದೇ ಬಡವ ಒಂದು 20-30 ಜಾಗ ಒಂದು ಹಕ್ಪತ್ರ ಎಲ್ಲೂ ಕೊಟ್ಟಿಲ್ಲ. ಇವ್ರಿಗೆ 200-300 ಸೈಟ್ಗಳು ಬೇಕು. ಸರ್, ಇವಾಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಕುಮಾರಸ್ವಾಮಿಗೂ ಆಸ್ತಿ ವಿಚಾರದಲ್ಲಿ ಫೈಟ್ ನಡೀತಿದೆ, ಅಂದರೆ ಅಕ್ರಮವಾಗಿ ಆಸ್ತಿ ಯಾರು ಇಬ್ಬರಲ್ಲಿ ಯಾರು ಜಾಸ್ತಿ ಮಾಡಿರೋದು ಅಂತ ಅನಿಸುತ್ತೆ ನಿಮಗೆ? ಮೇಡಮ್, ಇಬ್ಬರೂ ಮಾಡಿದ್ದಾರೆ. ಡಿ ಕೆ ಶಿವಕುಮಾರು ಆಸ್ತಿ ಮಾಡಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿನೂ ಆಸ್ತಿ ಮಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ, ರೇವಣ್ಣ, ದೇವೇಗೌಡರು ಅವ್ರ ಫ್ಯಾಮಿಲಿಯವರು ಹೆಚ್ಚಿಗೆ ಮಾಡಿದ್ದಾರೆ. ಯಾಕೆಂದರೆ ಅವ್ರ ಫ್ಯಾಮಿಲಿದೇ ಒಂದು ಪಕ್ಷ ಇರುವಾಗ 1:10 ಡಿ ಕೆ ಶಿವಕುಮಾರ್ ಮಾಡಿರೋದು 1 ಆದರೆ ಇವರು 1:10 ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇದು ಕುಮಾರಸ್ವಾಮಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ, ನೀವು ಆಸ್ತಿ ಅಕ್ರಮವಾಗಿ ಆಸ್ತಿ ಮಾಡಿಲ್ಲ ಅಂದರೆ ಬಂದು ಅಜ್ಜಯನ ಮೇಲೆ ಆಣೆ ಮಾಡಿ ಅಂತ ಹೇಳ್ತಾರೆ, ಏನು ಅನಿಸುತ್ತೆ ವರ್ಡ್ಸ್ ಕೇಳಿದ್ರೆ ನಿಮಗೆ? ಮೇಡಮ್, ದೇವ್ರ ಮೇಲೆ ಪ್ರಮಾಣ ಮಾಡೋದು, ಗುರೂಜಿ ಮೇಲೆ ಪ್ರಮಾಣ ಮಾಡೋದು ಬಿಟ್ಟು ಬೇಕಾದ್ರೆ ಬಹಿರಂಗವಾಗಿ ಯಾರ್ಯಾರು ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ ಏನಂತ ಬಹಿರಂಗವಾಗಿ ಸಭೆ ಕರೀಲಿ, ಅಲ್ಲೇ ಪ್ರಚಾರ ಆಗಲಿ, ಯಾರು ಎಷ್ಟು ಆಸ್ತಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಬರೀ ಡಿ ಕೆ ಶಿವಕುಮಾರೇ ಮಾಡಿಲ್ಲ, ಕುಮಾರಸ್ವಾಮಿ, ರೇವಣ್ಣ, ದೇವೇಗೌಡರು, ಟೋಟಲ್ ಅವ್ರ ಫ್ಯಾಮಿಲಿಯವರು, ಈಗ ಹೊಸ್ದಾಗಿದ್ದಿರಲ್ಲ ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಇಷ್ಟೊಂದು ಸರ್ಕಾರದ ಅಧಿಕಾರಿಯಲ್ಲಿದ್ದವರು ಇಷ್ಟೊಂದು ಕೋಟಿ ಎಲ್ಲ ಹೆಂಗೆ ಬಂತು? ಮೊನ್ನೆ ಅವರು ಎಲೆಕ್ಷನಲ್ಲಿ ಹೇಳ್ಕೊಂಡಿದ್ದಾರಲ್ಲ, ಪ್ರಮಾಣ ಪತ್ರದಲ್ಲಿ ಹಾಕಿದ್ದಾರೆ, ಅಷ್ಟೊಂದು ಹಣ ಎಲ್ಲ ಹೆಂಗೆ ಬಂತು? ಇದು ಬೇಕಾದ್ರೆ ತನಿಖೆ ಆಗಲಿ, ಅವಾಗ ಗೊತ್ತಾಗುತ್ತೆ ಅವ್ರ ಫ್ಯಾಮಿಲಿಯವರು ಎಷ್ಟು ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಎಷ್ಟು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರು ಕೂಡ ಹೇಳಿದ್ದಾರೆ, ಫಸ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಆಸ್ತಿ ಇದೆ ಫಸ್ಟ್ ಲೆಕ್ಕ ಮಾಡಿ ಕೊಡಿ ಅಂತ ಹೇಳಿದ್ದಾರೆ. ಅಂದರೆ ಅವ್ರ ಮಾತನ್ನು ಏನು ಅಂದರೆ ಅವ್ರ ಮಾತಲ್ಲಿ ಹೇಳ್ತಿರೋದೇನು ಅಂದರೆ ಇದು ಇದು ಕುಮಾರಸ್ವಾಮಿ ಅವ್ರ ಹತ್ರ ಲೆಕ್ಕ ಮಾಡದಿರೋಷ್ಟು ಆಸ್ತಿ ಇದೆಯಾ ಅಂತ. ಇದ್ರೂ ಇರ್ಬೋದು ಮೇಡಮ್, ಇರ್ಬೋದು ಲೆಕ್ಕ, ಅವ್ರಿಗೆ ಗೊತ್ತಿಲ್ವೇನು ಅಷ್ಟೊಂದು ಆಸ್ತಿ ಇರ್ಬೋದೇನೋ. ಅದಕ್ಕೆ ಅವರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಅವ್ರಿಗೆ ಎಲ್ಲೆಲ್ಲಿ ಆಸ್ತಿ ಇದೆ ಅಂತ ಅವ್ರಿಗೆ ಗೊತ್ತಿರಲ್ವೇನೋ, ಅಷ್ಟೊಂದು ಆಸ್ತಿ ಮಾಡಿದ್ದಾರೆ. ಅದಕ್ಕೆ ಆಸ್ತಿ ವಿವರ ಕೊಡಿ. ಯಾಕೆಂದ್ರೆ ಮೊನ್ನೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಎಂ ಪಿ ಎಲೆಕ್ಷನ್ಗೆ ನಾಮಿನೇಷನ್ ಹಾಕಿದಾಗ ಅವರು ಸುಮಾರು ಆಸ್ತಿ ಬಿಟ್ಬಿಟ್ಟು ಅಫಿಡೇವಿಟ್ ಹಾಕಿದ್ದಾರೆ. ಅದೇ ರೀತಿ ಇನ್ನೂ ಗೊತ್ತಿಲ್ಲದಿರೋದು ಎಷ್ಟೋ ಇದೆ, ಗೊತ್ತಿದ್ದು ಬಿಟ್ಟಿರೋದು ಇಷ್ಟಿದೆ, ಗೊತ್ತಿಲ್ಲದೆ ಇರೋದು ಇನ್ನೂ ಎಷ್ಟಿದೆಯೋ ಗೊತ್ತಿಲ್ಲ. ಅದರಿಂದ ಡಿ ಕೆ ಶಿವಕುಮಾರ್ ಕೇಳ್ತಾ ಇರೋದ್ರಲ್ಲಿ ಒಂದು ಅರ್ಥ ಇದೆ ಮೇಡಮ್. ಅದಕ್ಕೆ ಫಸ್ಟು ನಿಮ್ಮ ಲಿಸ್ಟ್ ಕೊಡಿ, ಆಮೇಲೆ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೇಳಿರೋದು ಕರೆಕ್ಟ್ ಇದೆ ಮೇಡಮ್. ನೀವು ನೋಡಿರ್ಬೋದು ಕಳೆದ 2 ದಿನದಿಂದ ಪಾದಯಾತ್ರೆ ಮಾಡ್ತಿದ್ದಾರೆ ಸೊ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದವರು. ಸೊ ಏನು ಅನಿಸುತ್ತೆ ಇದು ಅದೂ ಅಗರ್ಣ ವಿಚಾರವಾಗಿ ಪಾದಯಾತ್ರೆ ಮಾಡ್ತಿದ್ದಾರೆ, ಇವ್ರು ನೋಡಿದ್ರೆ ಆಸ್ತಿ ವಿಚಾರ ಇದೂ ಕೂಡ ಅಗರ್ಣದಲ್ಲೇ ವಿಚಾರವಾಗಿ ಇವರಿಬ್ರದ್ದು ವಾಗ್ದಾಳಿ, ಇವರಿಬ್ರದ್ದು ಪೈಪೋಟಿ ನಡೀತಾ ಇದೆ. ರಾಜಕೀಯ ವ್ಯಕ್ತಿಗಳು ಇಷ್ಟು ಅಗರ್ಣಗಳನ್ನ ಮಾಡಿ ಓಪನ್ ಆಗಿ ಇವಾಗ ಜನಗಳ ಮುಂದೆನೆ ಅವ್ರಗಳೇ ಮಾತಾಡ್ಕೊಳ್ಳೋ ಮಟ್ಟಕ್ಕೆ ಆಗಿದ್ದಾರೆ ರಾಜಕಾರಣಿ ವ್ಯಕ್ತಿಗಳು, ಏನು ಅನಿಸುತ್ತೆ ಇದನ್ನು ನೋಡಿದ್ರೆ? ಮೇಡಮ್, ಇದು ಸುಮಾರು ಇವಾಗಿಂದ ಹಗರಣಗಳು ಆಗ್ತಾ ಇಲ್ಲ, ಹಿಂದಿಂದು ಆಗ್ತಾ ಇದು. ಸ್ವಲ್ಪ ಈಗ ಮಾಧ್ಯಮಗಳು, ಆರ್ ಟಿ ಐ ಇವೆಲ್ಲ ಬಂದಮೇಲೆ ಈಗೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಬೆಳಕಿಗೆ ಬರ್ತಾ ಇದೆ. ಅದಕ್ಕೆ ಈ ರಾಜಕಾರಣಿಗಳಿಗೆ ಗೊತ್ತಿಲ್ಲದೇ ಅಧಿಕಾರಿಗಳು ಮಾಡಿರ್ಬೋದು. ಇವಾಗೆಲ್ಲ ಪ್ರತಿಯೊಂದೂ ಮುಖ್ಯಮಂತ್ರಿ ನೋಡ್ಕೊಂಡು ಕೂತಿರೋಕ್ಕಾಗೋದಿಲ್ಲ, ಅವರು ಇಡೀ ರಾಜ್ಯನೇ ನೋಡಬೇಕು. ಬರೀ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿನೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅವರು ಇಡೀ ರಾಜ್ಯನೇ ನೋಡಬೇಕು. ಅದಕ್ಕೆ ಅಂತ ಇವಾಗ ತನಿಖೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ಸತ್ಯಾಸತ್ಯತೆ ಹೊರಬರ್ತದೆ, ಯಾರು ತಪ್ಪಿತಸ್ಥರು ಅಂತ ಗೊತ್ತಾಗುತ್ತೆ, ಅವ್ರಿಗೆ ಶಿಕ್ಷೆ ಆಗುತ್ತೆ.
ಈಗ ಮೂಡಾ ಹಗರಣದಲ್ಲಿ 3 ಎಕರೆ 16 ಕುಂಟೆ ಸಿದ್ದರಾಮಯ್ಯ ಅವರ ಧರ್ಮಪತ್ನಿಯಾದ ಪಾರ್ವತಮ್ಮ ಅವ್ರಿಗೆ ಅವರ ತಮ್ಮ ಅರ್ಶಿನ ಕುಂಕುಮಗೆ ಅಂತ ಕೊಟ್ಟಿದ್ದು. ಅದರಲ್ಲಿ ಇವರು ಮೂಡಾದವರು 50-50 ಅನುದಾನದಲ್ಲಿ ಅವ್ರಿಗೆ ಸೈಟ್ ಕೊಟ್ಟಿದ್ದಾರೆ, 14 ಸೈಟ್ ಕೊಟ್ಟಿದ್ದಾರೆ. 14 ಸೈಟ್ ಕೊಟ್ಟಿರ್ತಲೆ ಅವ್ರಿಗೆ ಇದಾಯಿತು, ಅನುದಾನ ಕೊಟ್ಟಾಯಿತು. ಕುಮಾರಸ್ವಾಮಿ ಯಾವ ಜಮೀನು ಕೊಟ್ಟಿದ್ದಾರೆ, 48 ಸೈಟ್ ತಗೊಂಡಿದ್ದಾರಲ್ಲ, 200-300 ಅವ್ರ ಫ್ಯಾಮಿಲಿ ಎಲ್ಲ ತಗೊಂಡಿದ್ದಾರಲ್ಲ, ಆ 48 ಸೈಟ್ಗೆ ಇವ್ರು ಎಷ್ಟು ಜಮೀನು ಕೊಟ್ಟಿದ್ದಾರೆ? ಇವರೇ 48 ಸೈಟ್ ತಗೊಂಡು ಮತ್ತೆ ಇವರೇನೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದು ಯಾವ ನ್ಯಾಯ ಇದು ಹೇಳಿ? ಯಡಿಯೂರಪ್ಪನ ಫ್ಯಾಮಿಲಿಯವರೆಲ್ಲ ಅವರು ಸೈಟ್ಗಳು ತಗೊಂಡಿದ್ದಾರೆ, ವಿಜಯೇಂದ್ರ ತಗೊಂಡಿದ್ದಾರೆ, ಯಡಿಯೂರಪ್ಪ ಅವರ ಅಕ್ಕನ ಮಗ ತಗೊಂಡಿದ್ದಾನೆ, ಸುಮಾರು ಜನ ಎಲ್ಲ, ಎಲ್ಲ ರಾಜಕಾರಣಿಗಳು, ಬಡವ್ರ ಬಗ್ಗರಿಗೆ ಯಾರಿಗೂ ಒಂದು ಸೈಟ್ ಸಿಕ್ಕಿಲ್ಲ, ಎಲ್ಲ ರಾಜಕಾರಣಿಗಳೇ ತಗೊಂಡಿರೋದು. ಅದೇ ಬಡವ ಒಂದು 20-30 ಜಾಗ ಒಂದು ಹಕ್ಕು ಪತ್ರ ಎಲ್ಲೂ ಕೊಟ್ಟಿಲ್ಲ. ಇವ್ರಿಗೆ 200-300 ಸೈಟ್ಗಳು ಬೇಕು. ಅದರಿಂದ ನನ್ನ ಪ್ರಕಾರ ಏನು ಮೂಡಾದಲ್ಲಿ 1 ಎಕರೆ ಜಮೀನು ಅಕ್ವೇರ್ ಮಾಡ್ಕೊಂಡು ಲೇಔಟ್ ಮಾಡಿದರು, ಯಾರ್ಯಾರಿಗೆ ರಾಜಕಾರಣಿಗಳು ಕೊಟ್ಟಿದ್ರು ಅದೆಲ್ಲ ವಾಪಸ್ ತಗೋಬೇಕು, ವಾಪಸ್ಸು ಸರ್ಕಾರ ವಶಪಡಿಸ್ಕೋಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಮೇಡಮ್. ಬೀಟ್ಲೆಸ್ ಕರ್ನಾಟಕ.